ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಇವತ್ತು ಅವಧಿ ಮುಗಿದಿದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಇಡೀ ವಶದಲ್ಲಿ ಇದ್ದಂತಹ ಆರೋಪಿ ಮನ್ಸೂರ್ ಅಲಿ ಖಾನ್ನ ಕಸ್ಟಡಿ ಸಮಯ ಮುಗಿದಿದೆ. ಹಾಗಾಗಿ ಎಸ್ ಐ ಟಿ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಎಸ್ ಐ ಟಿ ಅನೇಕ ಬಾರಿ ಮನವಿ ಮಾಡಿಕೊಂಡಿದೆ, ಇಡೀ ವಶದಲ್ಲಿರುವಂತಹ ಮನ್ಸೂರ್ ಅಲಿ ಖಾನನ್ನ ನಮ್ಮ ವಶಕ್ಕೆ ನೀಡಿ ನಮಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಅಂದ್ರೆ ಅಗತ್ಯ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ, ಹಾಗಾಗಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಇವತ್ತು ಹಾಜರುಪಡಿಸ್ತಾರೆ. ಈ ಸಂದರ್ಭದಲ್ಲಿ ಇಡೀ ವಶದಲ್ಲಿರುವಂತಹ ಮನ್ಸೂರ್ನನ್ನ ಎಸ್ ಐ ಟಿ ವಶಕ್ಕೆ ನೀಡುವ ಸಾಧ್ಯತೆ ಇದೆ. ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಆರಂಭದಲ್ಲಿ 3 ದಿನಗಳ ಕಾಲ ಇಡಿ ವಶಕ್ಕೆ ಕೋರ್ಟ್ ನೀಡಿ ಆದೇಶವನ್ನು ಹೊರಡಿಸಿತ್ತು. ಮತ್ತೆ ಅದನ್ನು ಆ ಒಂದು ಅವಧಿನ ಮುಂದುವರಿಸಲಾಯಿತು. ಹಾಗಾಗಿ ಈಗ ಸದ್ಯಕ್ಕೆ ಈ ಅವಧಿಯು ಕೂಡ ಮುಗಿದಿದೆ. ಅಂದರೆ ಕೋರ್ಟ್ ಏನು ಕೊಟ್ಟಿತ್ತು ಇಷ್ಟು ದಿನಗಳ ಕಾಲ ಮನ್ಸೂರ್ನ ಇಡಿ ವಶಕ್ಕೆ, ಆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ, ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇದೀಗ ಎಸ್ ಐ ಟಿ ವಶಕ್ಕೆ ನೀಡುವ ಸಾಧ್ಯತೆ ಇದೆ. ಬಹುತೇಕ ದಟ್ಟವಾಗಿದೆ. ಯಾಕಂದರೆ ಎಸ್ ಐ ಟಿ ಈ ಹಿಂದೆ ಅನೇಕ ಬಾರಿ ಮನವಿ ಮಾಡಿಕೊಂಡಿದೆ ಕೂಡ, ಪತ್ರದ ಮುಖೇನ ಅರ್ಜಿಯನ್ನು ಹಾಕಿದೆ ಸೆಷನ್ ಕೋರ್ಟ್ಗೆ. ಏನು ಇವತ್ತು ಆ ಒಂದು ಮನವಿಯನ್ನು ಮಾಡುವ ಹಿನ್ನೆಲೆಯಲ್ಲಿ ಕೋರ್ಟ್ ಬಹುತೇಕ ಇಡಿ ವಶದಲ್ಲಿರುವಂತಹ ಮನ್ಸೂರ್ನನ್ನು ಎಸ್ ಐ ಟಿ ವಶಕ್ಕೆ ನೀಡುವ ಸಾಧ್ಯತೆ ಇದೆ. ಇಡಿ ಇನ್ಫ್ಯಾಕ್ಟ್ ಮನ್ಸೂರ್ನ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇಡಿ ಏನಿದ್ರು ಕೂಡ ಈ ಅಕ್ರಮ ಹಣ ಸಂಪಾದನೆ, ಅಕ್ರಮ ಹಣ ವಹಿವಾಟು, ಅಕ್ರಮ ಹಣ ಸಾಗಾಟನೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಆಸ್ತಿ, ಅಕ್ರಮ ಹಣ ಏನಿದೆ, ಕೋಟಿ ಕೋಟಿ ವ್ಯವಹಾರ ಇದೆಲ್ಲದರ ಕುರಿತಂತೆ ಇಡಿ ವಿಚಾರಣೆ ಮಾಡಿದೆ. ಎಸ್ ಐ ಟಿ ಈಗ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ತನ್ನ ಕೈಗೆತ್ತಿಕೊಳ್ಳುತ್ತೆ. ಮನ್ಸೂರ್ ಅಲಿ ಖಾನ್ನ ವಿಚಾರಣೆಯನ್ನು ಮಾಡೋದಕ್ಕೆ ಈಗ ಕೋರ್ಟ್ ಮುಂದೆ ಈಗ ಮನವಿಯನ್ನು ಮಾಡಿಕೊಳ್ಳುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ಈಗ ಏನು ಅಧಿಕಾರಿಗಳು ಹಾಜರುಪಡಿಸ್ತಾರೆ ಮನ್ಸೂರ್ನನ್ನು, ಇಡಿ ಅಧಿಕಾರಿಗಳು ಇಡಿ ವಶದಲ್ಲಿರುವಂಥ ಮನ್ಸೂರ್ನನ್ನು ಎಸ್ ಐ ಟಿಗೆ ವಶಕ್ಕೆ ನೀಡುವ ಸಾಧ್ಯತೆ ಇದೆ.